ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ಅನ್ಬಾಕ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತು ನಾವು ಇಂದಿರಾಗಾಂಧಿ ಸರ್ಕಲಲ್ಲಿ ಇದ್ದೀವಿ. ಸೊ ಜೆ ಪಿ ನಗರ್ಗೆ ಹತ್ರ, ಈ ಕಡೆ ಸಂಗಮ್ ಸರ್ಕಲ್ಗೆ ಹತ್ರ, ಸಾರಕ್ಕೆಗೆ ಹತ್ರ, ಸಾರಕ್ಕಿ ಮಾರ್ಕೆಟಿಂದ ಒಳಗಡೆ ಬಂದರೆ ಸರ್ಕಲ್ ಸಿಗುತ್ತೆ. ಆ ಸರ್ಕಲಲ್ಲೇ ಬೆಣ್ಣೆ ದೋಸೆ ತಿನ್ನೋಣ ಅಂತ ದಾವಣಗೆರೆ ಬೆಣ್ಣೆ ದೋಸೆ ಮನೆ ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ. ಸೊ ಇಲ್ಲಿ ರೇಟಿಂಗು ಮತ್ತು ಜನ ತುಂಬ ಜನ ರೆಕಮೆಂಡ್ ಮಾಡಿದರು, ಒಳ್ಳೆ ರೇಟಿಂಗ್ ಇತ್ತು ಗೂಗಲಲ್ಲಿ ಕೂಡ. ಅದಕ್ಕೋಸ್ಕರ ಪರ್ಮಿಷನ್ ಕೇಳ್ಕೊಂಡು ಬಂದಿದ್ದೀವಿ. ತುಂಬ ಲೇಟ್ ಮಾಡಿದ್ರೆ ಹೋಗ್ಬಿಟ್ಟು ಓನರನ್ನು ಮಾತಾಡಿಸ್ಬಿಟ್ಟು ಏನೇನು ಸಿಗುತ್ತೆ ಅಂತ ತಿಳ್ಕೊಂಡು ಒಂದಷ್ಟು ಅವರ ಫಾಸ್ಟ್ ಮೂವಿಂಗ್ ಡಿಶಸ್ನ ಟೇಸ್ಟ್ ಮಾಡೋಣ. ಈ ಜಾಗದ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಬರ್ಬೋದು. ಕನ್ಫ್ಯೂಸ್ ಆಗಲ್ಲ ನಿಮಗೆ, ಮೇನ್ ರೋಡಲ್ಲೇ ಇರೋದ್ರಿಂದ ಆರಾಮಾಗಿ ಪಾರ್ಕಿಂಗ್ ಇದೆ, ಟೂ ವೀಲರ್ಸ್ ಎಲ್ಲ ನಿಲ್ಸ್ಕೊಬೋದು. ಕಾರ್ ಅಂದರೆ ಸ್ವಲ್ಪ ದೂರ ಆ ಕಡೆ ಕಡೆ, ಇಲ್ಲ ಪಕ್ಕದ ರೋಡಲ್ಲಿ ಎಲ್ಲ ನಿಲ್ಸ್ಕೊಂಬಿಟ್ಟು ಬರಬೇಕಾಗುತ್ತೆ. ಸೊ ಲೇಟ್ ಮಾಡಿದಿರಾ, ಹೋಗ್ಬಿಡೋಣ. ಹೊಟ್ಟೆ ತುಂಬ ಹಸಿವಾಗ್ತಾ ಇದೆ. ದಾವಣಗೆರೆ ಬೆಣ್ಣೆ ದೋಸೆ ತಿನ್ನೋಕ್ಕೆ ತುಂಬ ದಿನಗಳ ನಂತರ ಬನ್ನಿ. ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ. ಸರ್ ನಿಮ್ಮ ಹೆಸರು? ಸರ್ ನನ್ನ ಹೆಸರು ಶಂಕರಪ್ಪ ಅಂತ, ಚನ್ನಗಿರಿ ತಾಲೂಕು ಕಗತೂರು ನಮ್ಮದು. ನಿಮ್ಮ ಹೋಟ್ಲ್ ಬಗ್ಗೆ ತಿಳಿಸ್ಕೊಡಿ, ಯಾವಾಗ ಶುರು ಮಾಡಿದ್ರಿ? ಸರ್ ಈಗ 3 ವರ್ಷ ಆಯಿತು. ನಮ್ಮ ಕಸಿನ್ ಬ್ರದರ್ ಒಬ್ಬ ವಿಜಯ್ ಕುಮಾರ್ ಅಂತ ಇದ್ದ, ಅವನು ನಾವು ಒಟ್ಟಿಗೆ ಮಾಡಿದ್ವಿ. 1 ವರ್ಷ ಆದಮೇಲೆ ಅವ್ರು ಮತ್ತೆ ಇನ್ನೊಂದು ಹೋಟೆಲ್ ಮಾಡಿದರು, ಇಲ್ಲಿ ನಾವು ಕಂಟಿನ್ಯೂ ಆಗ್ತಾ ಇದ್ದೀವಿ. ಇಲ್ಲಿ ಶುರು ಮಾಡಿ 3 ವರ್ಷ ಆಯಿತು. ಆಮೇಲೆ ಈ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಮುಂಚೆಯಿಂದ ಎಕ್ಸ್ಪೀರಿಯನ್ಸ್ ಇದೆಯಾ? ಖಂಡಿತ ಇಲ್ಲ ಸರ್, ನಾವು ಅಗ್ರಿಕಲ್ಚರ್ ಫೀಲ್ಡ್ನವರು, ಅಡಿಕೆ ಬೆಳೆಗಾರರು. ಅಚಾನಕ್ಕಾಗಿ ಇಲ್ಲಿ ಬಂದ್ವಿ ಈ ಫೀಲ್ಡಿಗೆ, ಬಟ್ ಇದ್ರಲ್ಲಿ ಫುಲ್ ಇನ್ವಾಲ್ವ್ಮೆಂಟ್ ಇದೆ. ಹಂಗಾಗಿ ಇದ್ರದ್ದೆಲ್ಲದನ್ನು ಕೂಡ ನಮಗೆ ಹೌದು ಖಂಡಿತ. ಆಮೇಲೆ ಇಲ್ಲಿ ದೋಸೆ ಎಲ್ಲ ಮಾಡೋದಿಲ್ಲ ಯಾರು ಸರ್? ದಾವಣಗೆರೆಯಲ್ಲಿ ಗುರುಕೊಟ್ರೇಶ್ವರ ಅಂತ ಒಂದು ಹೋಟೆಲ್ ಇದೆ ಸರ್, ಡೈಲಿ 1 ಕ್ವಿಂಟಲ್ ಅಕ್ಕಿ ಹಾಕ್ತಾರೆ ಅವರು. ಅಂಥ ಹೋಟ್ಲಲ್ಲಿ ಕೆಲಸ ಮಾಡ್ರೆ 10 ವರ್ಷ ಕೆಲಸ ಮಾಡಿರೋಂಥ ಒಬ್ಬರು ವೀರೇಶ್ ಅಂತ ಇದ್ದಾರೆ, ಇನ್ನೊಬ್ಬರು ಚಂದ್ರಣ್ಣ ಅಂತ ಇದ್ದಾರೆ. ಇಬ್ಬರು ದಾವಣಗೆರೆಯವ್ರೆ, ನಾನು ಕೂಡ ದಾವಣಗೆರೆಯವ್ರೆ, ಭಟ್ರು ದಾವಣಗೆರೆಯವರು, ಚಟ್ನಿ ಪಲ್ಲೆ ಮಾಡೋದು ದಾವಣಗೆರೆಯವರು. ದಾವಣಗೆರೆ 1/2 ಡಜನ್ ಟೀಮ್ ಇದೆ ಸರ್ ಇಲ್ಲಿ. ಆಮೇಲೆ ಅಲ್ಲಿನ ಥರನೇ ಸೇಮ್ ಸೌದೆ ಒಲೆ ಎಲ್ಲ? ಖಂಡಿತ ಸರ್, ಅಲ್ಲಿ ತಿಂದವರೆಲ್ಲ ಇಲ್ಲಿ ಬಂದು ದಾವಣಗೆರೆಯಲ್ಲಿ ತಿಂದಂಗೆ ಆಗ್ತಾಯಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಆಮೇಲೆ ಬೆಣ್ಣೆ ಎಲ್ಲ ಇಲ್ಲಿಂದ ತರ್ಸ್ತಾರೆ ಸರ್? ಬೆಣ್ಣೆ ಎಲ್ಲ ಮೊದಲು ನಮ್ಮೂರಿಂದ ತರ್ತಿದ್ವಿ, ಕಗ್ತೂರಿಂದ. ನಮ್ಮ ಕಸಿನ್ ಬ್ರದರ್ ರಾಜು ಅಂತ ಅವ್ನು ಕಳ್ಸೋನು, ಈಗ ಸ್ವಲ್ಪ ಅವ್ನು ಬ್ಯುಸಿ ಆಗಿದ್ದಾನೆ, ಹಂಗಾಗಿ ನಂದಿನಿ ಬೆಣ್ಣೆ ಯೂಸ್ ಮಾಡ್ತಾ ಇದ್ದೀವಿ ಸರ್. ಆಮೇಲೆ ದೋಸೆನಲ್ಲಿ ಯಾವ ವೆರೈಟಿ ಸಿಗುತ್ತೆ ಸರ್? ಬೆಣ್ಣೆ ದೋಸೆ, ಬೆಣ್ಣೆ ಮಸಾಲ, ಬೆಣ್ಣೆ ಓಪನ್ನು, ಖಾಲಿ ದೋಸೆ ಅಥವಾ ಸೆಟ್ ದೋಸೆ, ಅದಲ್ಲದೆ ಕೇಳಿದವ್ರಿಗೆ ಬೆಣ್ಣೆ ಖಾಲಿ ಅಂತ ಕೊಡ್ತಾ ಇದ್ದೀವಿ. ಆಮೇಲೆ ಇದು ಪಡ್ಡು ಎಲ್ಲ ಸಿಗುತ್ತೆ? ಪಡ್ಡು ಇದೆ ಸರ್. ಯಾವಾಗಲೂ ಸಿಗುತ್ತೆ ಸರ್, ಬೆಳಗ್ಗೆ 7 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಕಂಟಿನ್ಯೂಸ್ ದೋಸೆ ಪಡ್ಡು ಎರಡೂ ಇರುತ್ತೆ. ಹೌದು, ಸೇಮ್ ಟೈಮ್ ಪ್ರತಿದಿನ ಸರ್. ಆಮೇಲೆ ಯಾವತ್ತೂ ರಜಾ ಇರಲ್ಲ ನಮ್ಮ ಹೋಟ್ಲಿಗೆ. ಆಮೇಲೆ ಇದು ಓಪನ್ ಇದೆಯಲ್ಲ, ಓಪನ್ ದೋಸೆ, ಅದಕ್ಕೆ ಪುಡಿ ಬಳಸ್ತಿರಲ್ಲ, ಅದು ನೀವೇ ಮಾಡ್ತೀರಾ? ನಾವೇ ಮಾಡ್ತೀವಿ ಸರ್, ಒಂದು 15 ಥರದ ಇಂಗ್ರೀಡಿಯೆಂಟ್ಸ್ ಅದಕ್ಕೆಲ್ಲ ಹಾಕಿ ಅದನ್ನು ಹುರಿದು ಅದು ಪುಡಿ ಮಾಡಿ ಹಾಕೋಂಥದ್ದು. ತುಂಬ ಇಷ್ಟಪಡ್ತಾರೆ ಜನ. ಇತ್ತೀಚೆಗೆ ಓಪನ್ ದೋಸೆ ಜಾಸ್ತಿ ಹೋಗ್ತಾ ಇದೆ. ಆಮೇಲೆ ಆನ್ಲೈನ್ ಎಲ್ಲ ಇದೆಯಾ? ಆನ್ಲೈನ್ ಇದೆ, ಲೈವ್ ಭಾಳ ಇಲ್ಲಿ ಜಾಸ್ತಿ ಬಂದಿದೆ. ಜಾಸ್ತಿ ಬಂದು ತಿಂತಾರೆ, 10-15 ಕಿಲೋಮೀಟರ್ ದೂರದಿಂದ ಬರ್ತಾರೆ. ಮೌತ್ ಪಬ್ಲಿಸಿಟಿ ಭಾಳ ಆಗ್ತಾ ಇದೆ. ತುಂಬ ಚೆನ್ನಾಗಿದೆ ದೋಸೆ, ಎಕ್ಸಲೆಂಟ್. ನಾನು ಕೇಳೇ ಇರಲ್ಲ, ಅವರೇ ಬಂದು ಹೇಳ್ತಾರೆ ಸರ್ ಈ ಥರ ದೋಸೆ ಎಲ್ಲೂ ತಿಂದೇ ಇಲ್ಲ ಅಂತ ಹೇಳಿದ್ದಾರೆ ಎಷ್ಟೋ ಜನ. ಕೆಲವರು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ದಾರೆ. ಮೊನ್ನೆ ಯಾರಿಗೆ ಕೇಳ್ತಾ ಇದೆ ಪಡ್ಡು ಹೆಂಗಿದೆ ಅಂತ? ನನ್ನ ದೋಸೆ ಅಲ್ಟಿಮೇಟ್, ನನ್ನ ದೋಸೆದು ಯಾರ್ದಕ್ಕೆ ಕೇಳೋಕ್ಕೆ ಹೋಗಲ್ಲ ನಾನು, ನಮ್ಮ ದೋಸೆ ಹೆಂಗಿದೆ ಅಂತ. ಯಾಕಂದರೆ ಅದು ಅಲ್ಟಿಮೇಟ್ ಇರುತ್ತೆ, ಪಡ್ಡು ಮಾಡೋರು ಚೇಂಜ್ ಆಗ್ತಿರ್ತಾರಲ್ಲ, ಹಂಗಾಗಿ ಒಬ್ಬರಿಗೆ ಪಡ್ಡು ಹೇಗಿದೆ ಅಂತ ಕೇಳಿದೆ. ಅವ್ರು ಚೆನ್ನಾಗಿದೆ ಅಂತ ಹೇಳಿಲ್ಲ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅಂತ ಹೇಳಿದರು. ಜನ ಇಷ್ಟಪಟ್ಟರೆ ಸಾಕು, ಕ್ಲಿಕ್ ಆಗ್ಬಿಡುತ್ತೆ ಸರ್. ಶುಚಿ ರುಚಿಗೆ ಎರಡಕ್ಕೂ ನಾವು ಆದ್ಯತೆ ಕೊಡ್ತೀವಿ. ಬೆಳಗ್ಗೆ 4:30 ಬಂದು 4 ಜನರ ಟೀಮು ಈ ಕ್ಲೀನಿಂಗ್ ಪ್ರೊಸೆಸ್ಸಲ್ಲಿ ಇರ್ತೀವಿ ಸರ್. ಅಂದರೆ ಈಗ 4 ಗಂಟೆಯಿಂದಲೇ ಶುರು ಆಗ್ಬಿಡುತ್ತೆ ಎಲ್ಲ? ಅಲ್ಲ, ನಮ್ಮದು ಕ್ಲೀನಿಂಗ್ ಎಲ್ಲ 4:30 ಶುರು ಆಗುತ್ತೆ, 6:30 ಕ್ಲೋಸ್ ಆಗುತ್ತೆ. 6:30 7 ಗಂಟೆಯಿಂದ ಫುಡ್ ಎಲ್ಲ ರೆಡಿ ಇರುತ್ತೆ. ಫುಡ್ ರೆಡಿ. ಓಕೆ ಸರ್, ಸರಿ. ಥ್ಯಾಂಕ್ ಯು ಸರ್ ಇನ್ಫಾರ್ಮೇಷನ್ ಕೊಟ್ಟಿದ್ದಕ್ಕೆ. ತುಂಬ ಸಂತೋಷ. Thank you.
ಫಸ್ಟ್ ಆರ್ಡ್ರು ಬೇಸಿಕ್ಕಿಂದ, ಯಾವಾಗಲೂ ಅಷ್ಟೇ ಬೇಸಿಕ್ಕಿಂದ ಶುರು ಮಾಡಬೇಕು. ಆಮೇಲೆ ಲಾಸ್ಟಲ್ಲಿ ಶೋ ಸ್ಟಾಪರ್ಗೆ ಹೋಗಬೇಕು. ಅದಕ್ಕೋಸ್ಕರ ಫಸ್ಟು ಬಂದು ನಾರ್ಮಲ್ ಆದ ಬೆಣ್ಣೆ ದೋಸೆನ ತೊಗೊಂಡಿದ್ದೀವಿ. ಸೊ ಅದ್ಭುತವಾಗಿರೋ ದೋಸೆ, ಗೋಲ್ಡನ್ ಕಲರು, ಟೆಕ್ಸ್ಚರು ಫುಲ್ಲು ಗೂಡು ಗೂಡು ಗೂಡು. ಆಮೇಲೆ ಕಾಯಿ ಚಟ್ನಿನ ಕೊಟ್ಟಿದ್ದಾರೆ, ಪಕ್ಕದಲ್ಲಿ ಆಲೂಗಡ್ಡೆ ಪಲ್ಯ ಇದೆ, ಸೇಮ್ ಅದೇ ವೈಟ್ ಪಲ್ಯ, ಏನು ಜಾಸ್ತಿ ಮಸಾಲೆ ಇಲ್ದಿರೋ ಲೈಟ್ ಪಲ್ಯ. ಆಹಾಹಾ, ದೋಸೆ ಮುರಿಬೇಕಾದ್ರೆ ಫುಲ್ಲು ಕೋರಂ ಕೋರಂ ಬಂದಿದೆ. ಗರಿ ಗರಿ ಆದ ದೋಸೆ ಲೈಟಾಗಿ ಆ ಉಬ್ಕೊಂಡಿರೋದು, ಆ ಫ್ಲಫಿನೆಸ್ಸು, ಆಹಾ ಫುಲ್ಲು ಮ್ಯಾಶ್ ಆಗೋಗಿದೆ ಸಾಕಾದಾಗೆ. ಈರುಳ್ಳಿಗಳು ಒಂದಷ್ಟು, ಫುಲ್ಲು ಫ್ರೆಶ್ ಆದ ತೆಂಗಿನಕಾಯಿ ಚಟ್ನಿ ಶಿವ. ಸ್ವರ್ಗ. ಹಿಂಗೆ ದಾವಣಗೆರೆಗೆ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಟ್ಟೆ, ಅಲ್ಟಿಮೇಟ್ ಆಗಿದೆ. ಒಂದು ಈ ಸ್ಮೆಲ್ಲು ಟೇಸ್ಟು, ಅದರಲ್ಲಿ ಮೆಮರಿ ಟ್ರಿಗರ್ ಆಗುತ್ತೆ. ಎಲ್ಲೋ ಒಂದು ಕಡೆ ತಿಂದಿರೋದು, ಎಲ್ಲೋ ಒಂದು ಕಡೆ ಆ ಗಮ ಬಂದಿರೋದು, ಒಂದೇ ಅದನ್ನೇ ಫೀಲ್ ಮಾಡಿದ್ರೆ ಅದು ನೆನಪಾಗುತ್ತೆ. ಸೊ ಹಂಗಾಯಿತು, ಒಂಥರ ಶಾಂತಪ್ಪ ಹೋಟ್ಲು ನೆನಪಾಗೋಯ್ತು ನಮಗೆ. ಆ ದೋಸೆನಲ್ಲಿ ಆ ಸ್ಮೋಕಿ ಫ್ಲೇವರ್, ಯಾಕಂದ್ರೆ ಇಲ್ಲೂ ಕೂಡ ಸೌದೆ ಒಲೆಯಲ್ಲಿ ಮಾಡೋದು. ಒಂದು ಬಾಯಿಗಿಟ್ಟಿದ ತಕ್ಷಣ ಬೆಣ್ಣೆ ಕರಗಿ ತುಪ್ಪ ಆಗಿರೋ ಆ ಫ್ಲೇವರು ಇಂಟೆನ್ಸ್ ಆಗಿ ಬರುತ್ತೆ. ಆಮೇಲೆ ಪ್ರತಿ ಬೈಟು ಗರಿ ಗರಿಯಾಗಿ ಹಂಗೆ ಕರ್ಗೋಗುತ್ತೆ, ದೋಸೆ ಕರ್ಗೋಗುತ್ತೆ. ಅದ್ಭುತವಾದ ದೋಸೆ. ಆಮೇಲೆ ಚಟ್ನಿನೂ ಅಷ್ಟು ಹೇಳಿದ್ನಲ್ಲ, ಫುಲ್ಲು ಫ್ರೆಶ್ಶಾಗೆ ಫುಲ್ಲು ಜ್ಯೂಸಿಯಾಗೆ. ಅದು ತಿನ್ಬೇಕಾದ್ರೆ ಒಂಥರ ತೆಂಗಿನ ಹಾಲು ಕುಡಿಯೋ ಥರ ಫೀಲ್ ಆಗುತ್ತೆ. ಆಮೇಲೆ ಲೈಟಾಗಿ ಆ ಖಾರ ಬಂದು ಹೋಗುತ್ತೆ, ಒಂದು ಲೈಟಾಗೆ ಅದ್ಭುತವಾಗಿದೆ. ಮತ್ತು ಇದೊಂದು ಆಲೂಗಡ್ಡೆ ಪಲ್ಯ ಅಂತೂ ಅಲ್ಟಿಮೇಟ್. ಅದರಲ್ಲಿ ಏನು ಜಾಸ್ತಿ ಮಸಾಲೆ ಏನೂ ಹಾಕಲ್ಲ, ಪ್ಲೈನಾಗಿರುತ್ತೆ. ಬಟ್ ಆ ಈರುಳ್ಳಿ ಸಿಗ್ತಾ ಇರುತ್ತೆ, ಮತ್ತು ಸಪ್ಪಗ್ ನುಣ್ಣಗೆ ಇದು ಮಾಡ್ಬಿಟ್ಟಿರ್ತಾರೆ, ರುಬ್ಬಿಟ್ಟಿರ್ತಾರೆ, ಮ್ಯಾಶ್ ಮಾಡ್ಬಿಟ್ಟಿರ್ತಾರೆ ಆಲೂಗಡ್ಡೆ. ಅದ್ಭುತ, ಮಿಸ್ ಮಾಡಿದ್ರಾ, ಟ್ರೈ ಮಾಡಿ. ನೆಕ್ಸ್ಟು ಬೆಣ್ಣೆ ಮಸಾಲೆ ದೋಸೆ. ಒಳಗಡೆ ಕೆಂಪಾದ ಮಸಾಲೆನ ಹಚ್ಚಿ ಒಳಗಡೆನೇ ಆಲೂಗಡ್ಡೆ ಪಲ್ಯ ಇಟ್ಬಿಟ್ಟು ಕೊಡ್ತಾರೆ. ಸೊ ಇದು ಕೂಡ ಸೇಮು, ನೋಡೋದಕ್ಕೆ ಮುಟ್ಟೋದಕ್ಕೆ ಫೀಲ್ ಎಲ್ಲ ಸೇಮ್, ಒಂದೇ ಥರ ಇದೆ ಆವಾಗಲೇ. ಈಗ ನೀಟಾಗಿ ಇದನ್ನು ಟೇಸ್ಟ್ ಮಾಡುವ. ಆವಾಗಲೇ ಆ ದೋಸೆನ ನಾರ್ಮಲಾಗಿ ಏನು ಮಾಡ್ತೀವಿ ಅಂದರೆ ಒಂದು ಏನೋ ಡಿಶ್ನ ತರಿಸ್ಕೊಂಡ್ರೆ ಒಂದು ಮೂರು ನಾಲ್ಕು ಥರ ಟ್ರೈ ಮಾಡಬೇಕಂದಾಗ ಒಂದು ಸ್ವಲ್ಪ ಅರ್ಧ ತಿಂದ್ಬಿಟ್ಟು ಎಲ್ಲರೂ ಶೇರ್ ಮಾಡ್ಕೊಂಡು ತಿಂತೀವಿ. ಸೊ ಆವಾಗಲೇ ದೋಸೆನ ಫುಲ್ ನಾನು ಒಬ್ಬನೇ ತಿಂದ್ಕೊಂಡ್ಬಿಟ್ಟೆ, ಇನ್ನೂ ಹೊಟ್ಟೆನಲ್ಲಿ ಜಾಗ ಖಾಲಿ ಇದೆ. ಸೇಮ್ ಟೇಸ್ಟು, ಸೇಮ್ ಫೀಲು. ಒಂದು ಚೂರು ಚೇಂಜ್ ಆಗೋದು ಇಂಟ್ರೆಸ್ಟ್ ಅಂದರೆ ಆ ಕೆಂಪು ಮಸಾಲೆ ಲೈಟಾಗಿ ಆ ಹುಳಿ ಅಂಶ ಬಂದು ಆ ಖಾರ ಸ್ವಲ್ಪ ಎಕ್ಸ್ಟ್ರಾ ಖಾರ ಕೊಡುತ್ತೆ. ಈಗ ನಾರ್ಮಲ್ ಕಾಯಿ ಚಟ್ನಿಯಲ್ಲೇ ಸ್ವಲ್ಪ ಹಸಿಮೆಣಸಿನಕಾಯಿ ಖಾರ ಫೀಲ್ ಮಾಡ್ಬೋದು, ಬಟ್ ಅದು ಕೆಂಪು ಚಟ್ನಿ, ಕೆಂಪು ಮೆಣಸಿನಕಾಯಿ ಚಟ್ನಿ. ಸೊ ಅದ್ರದ್ದು ಇನ್ನೊಂದು ಎಕ್ಸ್ಟ್ರಾ ಕಿಕ್. ಸೊ ಅದಕ್ಕೋಸ್ಕರ ಆ ಥರ ಮಸಾಲೆ ಸ್ವಲ್ಪ ಮಸಾಲೆ ಬೇಕು ಅನ್ನೋರು, ಇನ್ನು ಸ್ವಲ್ಪ ಕಿಕ್ ಬೇಕು ಅನ್ನೋರು ಬೇಕಾದ್ರೆ ಬೆಣ್ಣೆ ಮಸಾಲೆನ ಟ್ರೈ ಮಾಡ್ಬೋದು. ಇದು ಕೂಡ ಅವರೇ ತಿಂದಿದ್ದು ಬೆಣ್ಣೆ ದೋಸೆ ಥರನೇ, ಮುರಿಬೇಕಾದ್ರೆ ಎಲ್ಲ ಜಿನುಗ್ತಾ ಇರುತ್ತೆ ಬೆಣ್ಣೆ ತುಪ್ಪ ಆಗಿರೋದು. ಸೊ ನಂದಿನಿ ಬೆಣ್ಣೆ ಯೂಸ್ ಮಾಡೋದ್ರಿಂದ ಅದ್ಭುತವಾದ ಫ್ಲೇವರ್. ಇಟ್ಟಾಗೇ ಫುಲ್ ಗಮ್ ಕುಡ್ತಾ ಇರುತ್ತೆ, ಗಮ 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 ಅಂತ. ಬಾಯಿ ಡಿಸೈನ್ಸ್ನ ಫಸ್ಟು ಫ್ಲೇವರು ಬರೋದೇ ಅದು ಬೆಣ್ಣೆ ತುಪ್ಪ. ಆಹಾ ಚೆನ್ನಾಗಿದೆ, ತಿಂತಂದರೆ ತಿಂತಾನೆ ಇರೋಣ ಅನಿಸುತ್ತೆ, ಗೊತ್ತಾಗಲ್ಲ, ಈಸಿಯಾಗಿ ಹೋಗ್ತಾ ಇರುತ್ತೆ, ಹೆವಿನೇ ಅನಿಸಿಲ್ಲ. ಹೇಳಿದ್ನಲ್ಲ ಫುಲ್ಲು ಒಂದು ಫುಲ್ ದೋಸೆ ನಾನು ಒಬ್ಬನೇ ತಿಂದೆ ಇವತ್ತು, ಹೊಟ್ಟೆ ಹಾಕ್ಕೊಬಿಟ್ಟಿತ್ತು ತುಂಬ. ಅವನು ಅಷ್ಟ ನೆಕ್ಸ್ಟ್ ದೋಸೆ ನಾನು ತಿನ್ಕೊತೀನಿ ತಿನ್ಕೊಂಬಿಡೋಂದ ತಿನ್ಕೊಂಬಿಟ್ಟೆ. ಆದರೆ ಇನ್ನೂ ಹೊಟ್ಟೆನಲ್ಲಿ ಖಾಲಿ ಇದೆ ಜಾಗ, ಇನ್ನೊಂದು ದೋಸೆ ತಿನ್ಬೋದು. ಸೊ ಒಂದು ಎರಡು ದೋಸೆ ಆರಾಮಾಗಿ ತಿನ್ಕೊಬೋದು, ಹಗುರವಾಗಿರುತ್ತೆ, ಹೆವಿ ಅನ್ಸಲ್ಲ. ಹೇಳಿದ್ನಲ್ಲ ತಿಂತಾಯಿದ್ರೆ ಹಂಗೆ ಹೋಗ್ತಾ ಇದೆ ಕರ್ಗಿ ಕರ್ಗಿ, ಕೋರಂ ಕೋರಂ ಅಂತ. ಅದಂತು ಸೂಪರು, ಇಲ್ಲಿ ಸೌಂಡು ಜಾಸ್ತಿ ಇರೋದ್ರಿಂದ ನಿಮಗೆ ಕೇಳಿಸ್ತಾರಲ್ಲ. ಬಟ್ ಏನಾದರೂ ನಾವು ಸ್ಟುಡಿಯೋದಲ್ಲಿ ತರಿಸ್ಕೊಂಡು ಅಲ್ಲಿ ಸ್ಟುಡಿಯೋದಲ್ಲಿ ಏನೋ ಬಿಸಿ ಬಿಸಿಯಾಗಿ ಈ ಥರ ಮಾಡಿಕೊಟ್ರೆ, ತರಿಸ್ಕೊಂಡು ತಿನ್ನೋಕ್ಕಲ್ಲ, ಬಿಸಿ ಬಿಸಿ ಮಾಡಿಕೊಟ್ರೆ ನೀಟಾಗಿ ಫೀಲ್ ಮಾಡ್ಬೋದು ನೀವು. ಏಸೆ ಮಾರು ಫುಲ್ ಕ್ರಂಚಿ ಎಫೆಕ್ಟ್. ಹ್ಞೂ,
ನೆಕ್ಸ್ಟು ಇನ್ನೊಂದು ದೋಸೆ ಇದೆ ಫೈನಲಾಗಿ, ಅದಕ್ಕೆ ಜಂಪ್ ಮಾಡೋಣ. ನೆಕ್ಸ್ಟು ಬಂದಿರೋ ದೋಸೆ ಓಪನ್ ಬಟರ್ ದೋಸೆ. ಸೊ ಘಮ ಘಮಿಸುವ ದೋಸೆ, ಫುಲ್ಲು ಘಮ 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 ಅಂತ ಇದೆ. ಜಾನ್ ಪುಡಿ ಹಾಕ್ಬಿಟ್ಟಿದ್ದಾರೆ. ಆಮೇಲೆ ಇದೆಲ್ಲ ಡಾಟ್ಸ್ ಬಂದು ಒದ್ದೆ ಆಗಿರೋದು ಬಂದು ಬೆಣ್ಣೆ ಯಥೇಚ್ಛವಾಗಿ ಹಾಕಿರೋದು. ಹಾಂ ಸೂಪರ್. ಇದು ಸ್ವಲ್ಪ ಫ್ಲೋಫಿ ಆಗಿರೋ ದೋಸೆ. ಅವಾಗೇ ತಿಂದಿರೋ ಎರಡು ಮಸಾಲೆ ದೋಸೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದಪ್ಪವಾಗಿ ಫ್ಲಫಿ ಆಗಿದೆ, ಬಟ್ ಮುಟ್ಟಿದಾಗ ಮಾತ್ರ ಸಾಕಷ್ಟು ಸಾಫ್ಟು ಜಿನುತ್ತಾ ಇದೆ ಇದರಲ್ಲೂ ಕೂಡ. ಆಮೇಲೆ ಇದಕ್ಕೆ ಗಟ್ಟಿ ಚಟ್ನಿನ ಕೊಡ್ತಾರೆ. ಆಹಾ ಹೆಂಗೆ ಕಾಯಿ ತುರಿ ಒಂದೊಂದಾಗಲೂ ನೀಟಾಗಿ ಕಾಣಿಸುತ್ತೆ ಗಟ್ಟಿ ಚಟ್ನಿಲಿ. ಅದ್ಭುತವಾಗಿರೋದು ಬಂಗಾರದಾಗಿದೆ. ಫುಲ್ ಬಾಯಲ್ಲಿ ಬ್ಲಾಸ್ಟ್ ಆಗದಂಗೆ ಫ್ಲೇವರ್ಸ್ ಎಲ್ಲಾನು. ದಿ ಮಸ್ಟ್ ಟ್ರೈ ದೋಸೆ ಇಲ್ಲಿ. ಓ ಫುಲ್ಲು ಟೇಸ್ಟ್ ಚೇಂಜ್ ಆಗೋಯ್ತು. ಬಾಯಲ್ಲಿ ಫುಲ್ಲು ಇದೇ ಫ್ಲೇವರೇ ನನಗೆ. ಅಲ್ಲಿ ತಂದು ಇಡ್ತಿದ್ದಂಗೆ ಸಾಕಷ್ಟು ಇಷ್ಟ ಆಗೋಯ್ತು. ಘಮ ಬಾಯಿ ತುಂಬ ಸ್ಪ್ರೆಡ್ ಆಗ್ಬಿಟ್ಟಿದೆ ಈಗ. ಬಾಯಿ ಫುಲ್ ಅದೇ ಫ್ಲೇವರ್ ಬರ್ತಾ ಇದೆ. ಸಾಗಿ ಒಂಥರ ಮೌತ್ ಫ್ರೆಶ್ ಅಂತ ನಾರ್ಮಲ್ ಇದರಲ್ಲಿ ಆಲೂಗಡ್ಡೆಯಲ್ಲಿ ಈರುಳ್ಳಿ ಇರುತ್ತೆ. ಈರುಳ್ಳಿ ಆಲೂಗಡ್ಡೆ ಪಲ್ಯ ಸಾಗಾಗಿತ್ತು ಅಂದ್ಬಿಟ್ಟು ಚೆನ್ನಾಗಿ ತಿನ್ಬಿಟ್ರೆ ಈರುಳ್ಳಿ ಸ್ಮೆಲ್ ಬರುತ್ತೆ. ಬಟ್ ಈ ದೋಸೆ ತಿನ್ಬಿಟ್ರೆ ಬರೀ ನೀವು ಮಾತಾಡ್ತಾ ಇದ್ರೆ ಬರೀ ಆ ಮಸಾಲೆ ಘಮನೇ ಬರ್ತಾ ಇರುತ್ತೆ ಎಲ್ಲರಿಗೂ. ಏನೋ ಯಾವುದೋ ಮಸಾಲೆ ಡಿಶ್ ತಿನ್ಕೊಂಬಂದಿದೆಯಾ ಅಂತ ನೀಟಾಗಿ ಕಂಡಿಡ್ಬಿಡ್ತಾರೆ. ಅಲ್ಟಿಮೇಟ್ ಆಗಿದೆ. ಮಿಸ್ ಮಾಡಿದೀರಾ ಮಸ್ಟ್ ಟ್ರೈ ಓಪನ್ ಬಟರ್ ದೋಸೆ ಅಲ್ಟಿಮೇಟ್. ಮಿಕ್ಕಿ ದೇಪಟ್ಟೆಲ್ಲ ಸೇಮ್ ಇದೆ. ದೋಸೆ ಕರ್ಗೋಗುತ್ತೆ, ಆ ಗರಿ ಗರಿಯಾಗಿ ರೋಸ್ಟ್ ಆಗಿರೋದು, ಅದು ಕೆಳಗಡೆ ಲೇಯರು, ಆಮೇಲೆ ಆ ಬೆಣ್ಣೆ ಫ್ಲೇವರ್ ಅವೆಲ್ಲ ಇಂಟೆನ್ಸ್ ಅವರು ಅವೆಲ್ಲ ಸೇಮು. ಬಟ್ ಎಕ್ಸ್ಟ್ರಾ ಪುಡಿ ಮಾತ್ರ ಅದಕ್ಕೋಸ್ಕರನೇ ಬರಬೇಕು. ಚೆನ್ನಾಗಿದೆ ಆ ಮೂರು ಕಾಂಬಿನೇಷನ್. ಇನ್ನೂ ಚೆನ್ನಾಗಿದೆ ಚಟ್ನಿ, ಗಟ್ಟಿ ಚಟ್ನಿದು, ಆಲೂಗಡ್ಡೆ ಪಲ್ಯ ಎಲ್ಲ ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡುತ್ತೆ. ಇದನ್ನಂತೂ ರೆಕಮೆಂಡ್ ಮಾಡೇ ಮಾಡ್ತೀನಿ, ಮಸ್ಟ್ ರೆಕಮೆಂಡು. ತಿಂದಿದ್ದ ಮೂರು ದೋಸೆನಲ್ಲಿ ಇದು ಫಸ್ಟ್ ಫೇವ್ರೇಟ್ ಆಗೋಯ್ತು. ಇವಾಗ ಲಾಸ್ಟಲ್ಲಿ ಬಂದಿದ್ದು ಅದು ಹೇಳಿದಲ್ಲ, ಲಾಸ್ಟಲ್ಲಿ ಬಂದರೂ ಲೇಟೆಸ್ಟಾಗಿ ಬಂತು ಅಂತ. ಕಾಯಿ ಬಿಟ್ಟು ಆಮೇಲೆ ಸಿಗ್ತೀನಿ. ಫೈನಲಾಗಿ ಒಂದೊಳ್ಳೆ ಬ್ರೇಕ್ಫಾಸ್ಟ್ ಆಯಿತು. ಅದಾದಮೇಲೆ ಒಂದು ಕಡಕ್ಕಾದ ಕಾಫಿ, ಅದು ಕೂಡ ಚಿಕ್ಕಮಗಳೂರು ಎಸ್ಟೇಟ್ ಕಾಫಿ. ಇಲ್ಲೇ ಮಾಡ್ತಾರೆ ಕಾಫಿ, ಟೀ, ಬಾದಾಮ್, ಮಾಲ್ ಎಲ್ಲ ಸಿಗುತ್ತೆ. ಆಹಾಹಾ ಚೆನ್ನಾಗಿದೆ, ಅದ್ಭುತ. ಸೊ ಫೈನಲಾಗಿ ನೀವು ಸುತ್ತಮುತ್ತ ಎಲ್ಲಾದರೂ ಇದ್ದೀರಾ ಅಂದರೆ, ಈ ಜೆ ಪಿ ನಗರ ಅಥವಾ ಆಗಿರ್ಬೋದು ಬನಶಂಕರಿ ಈ ಕಡೆ ಎಲ್ಲಾದರೂ ಇದ್ದೀರಾ ಅಂದರೆ, ಅಕಸ್ಮಾತ್ ಈ ಬನಶಂಕರಿಯಿಂದ ಈ ಕಡೆ ಸಾರಕ್ಕಿ ರೋಡಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದೀರ ಅಂದರೆ, ಸ್ವಲ್ಪ ಒಳಗೆ ಬಂದುಬಿಟ್ಟು ಇಂದಿರಾಗಾಂಧಿ ಸರ್ಕಲಲ್ಲಿ ಬೆಣ್ಣೆ ಮಸಾಲೆ ದೋಸೆ ತಿನ್ನಬೇಕು ಅಂದರೆ ಈ ಜಾಗಕ್ಕೆ ಬರಬೇಕು. ಅದು ಕೂಡ ದಾವಣಗೆರೆ ಸ್ಟೈಲು, ಅಥೆಂಟಿಕಾಗಿ ತಿನ್ನಬೇಕು. ಸೌದೆ ಒಲೆಯಲ್ಲಿ ಮಾಡೋದು ಅಂದರೆ ಈ ಜಾಗಕ್ಕೆ ಬರಬೇಕು. ಅದ್ಭುತವಾಗಿತ್ತು ಹೇಳಿದಲ್ಲ ನನಗೆ, ನಮ್ಮ ದಾವಣಗೆರೆ ಟೇಸ್ಟು ಫೀಲ್ ಆಯಿತು ಶಾಂತಪ್ಪ ಹೋಟ್ಲಲ್ಲಿ. ಯಾಕಂದರೆ ಸ್ಮೋಕಿನೆಸ್ ಆ ದೋಸೆನಲ್ಲಿ ಒಲೆ ಇದರಲ್ಲಿ ಸೌದೆ ಒಲೆ ಸುಡ್ತಾರಲ್ಲ ಅದೆಲ್ಲ ಸ್ಮೋಕಿ ಫ್ಲೇವರ್ ಬರುತ್ತೆ, ಅದು ಎಫೆಕ್ಟು ಅಲ್ಲಿದು ನನಗೆ ಜಾಸ್ತಿ ಒಂಥರ ಟಚ್ ಆಯಿತು. ಸೊ ಅದ್ಭುತವಾಗಿತ್ತು, ಕ್ರಿಸ್ಪಿ ಆಗಿ ಕರ್ಗೋಗ್ತಿತ್ತು ಬಾಯಲ್ನಲ್ಲಿ ದೋಸೆ ಅಲ್ಟಿಮೇಟು. ಆಮೇಲೆ ಇದು ಬೆಣ್ಣೆ ಬಂದುಬಿಟ್ಟು ನಂದಿನಿ ಬೆಣ್ಣೆ ಯೂಸ್ ಮಾಡೋದು, ಅದ್ರ ಫ್ಲೇವರ್ ಅಂತೂ ಇಂಟೆನ್ಸಾಗಿ ಬರುತ್ತೆ. ಕರಗಿ ತುಪ್ಪ ಆಗಿ ಅದು ಹಿಂಗೆ ಬಾಯಲ್ಲಿ ಇಟ್ಟಿದ ತಕ್ಷಣ ಫಸ್ಟ್ ಫೀಲ್ ಆಗುತ್ತೆ ಅದು ತುಪ್ಪದ ಘಮ. ಆಮೇಲೆ ಈ ಚಟ್ನಿ ಸಾಗಲಾಯಿತು, ಚಟ್ನಿ ನಾರ್ಮಲ್ ತಿಳಿ ಚಟ್ನಿ ಕೊಡ್ತಾರೆ ಎಲ್ಲ ದೋಸೆಗೆ, ಓಪನ್ ಬಟರ್ ದೋಸೆಗೆ ಹಿಂಗೆ ಗಟ್ಟಿ ಚಟ್ನಿ ಕೊಡ್ತಾರೆ, ಇನ್ನೂ ಕಾನ್ಸಂಟ್ರೇಟೆಡು ಆ ಖಾರ ಎಲ್ಲನೂ. ಆಮೇಲೆ ನನಗೆ ಆ ಮೂರು ದೋಸೆ ತಿನ್ನುವ ಆ ಮೂರು ದೋಸೆಗಳಲ್ಲಿ ಸಖತ್ ಇಷ್ಟ ಆಗಿದ್ದು ಬಂದ್ಬಿಟ್ಟು ಇದೆ ಓಪನ್ ದೋಸೆ. ಲಾಸ್ಟ್ ಆಗಿ ಓಪನ್ ದೋಸೆ ಆ ಪುಡಿ ಏನು ಹಾಕಿರ್ತಾರೆ ಆ ಚಟ್ನಿ ಪುಡಿ, ಅದಕ್ಕೋಸ್ಕರನೇ ಬರಬೇಕು. ಅವರು ಓನರು ಹೇಳಿದ್ರು ಒಂದು 14-15 ಥರ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತಾರೆ ಅಂತ. ಫುಲ್ ಫ್ಲೇವರ್ಫುಲ್ಲಾಗಿ ಬಾಯಲ್ಲೆಲ್ಲ ಬರ್ಸ್ಟ್ ಆಗಿತ್ತು ಫ್ಲೇವರು. ಮಿಸ್ ಮಾಡಿದ್ರೆ ಅದನ್ನಂತೂ ಟ್ರೈ ಮಾಡಲೇಬೇಕು, ಏನು ಮಾಡ್ತಿರೋ ಬಿಡ್ತಿರೋ. ಅದು ಬಿಟ್ಟು ನೆಕ್ಸ್ಟ್ ಬಂದು ನಾರ್ಮಲಾದ ಬೆಣ್ಣೆ ಮಸಾಲೆ, ಬೆಣ್ಣೆ ದೋಸೆ, ಮಸಾಲೆ ದೋಸೆ ಅಲ್ಲ ಬೆಣ್ಣೆ ದೋಸೆ, ನಾರ್ಮಲ್ ಬೆಣ್ಣೆ ದೋಸೆನೂ ಅಲ್ಟಿಮೇಟ್ ಫಸ್ಟ್ ತಿಂದಿದ್ದು. ಆಮೇಲೆ ಅದೇ ಆ ಟ್ಯಾಂಗಿನೆಸ್ಸು ಆ ಚಟ್ನಿ ಕೆಂಪು ಚಟ್ನಿದು ಖಾರ ಬೇಕು ಅಂದಾಗ ನೀವು ಮಸಾಲೆ ದೋಸೆನ ಟ್ರೈ ಮಾಡ್ಬೋದು. ಬಟ್ ಈ ಎರಡು ದೋಸೆ ಮಾತ್ರ ಮಿಸ್ ಮಾಡಿದಿರಾ ಟ್ರೈ ಮಾಡಲೇಬೇಕು. ಆಮೇಲೆ ಪಡ್ಡುನೂ ಸಿಗುತ್ತೆ, ಪಡ್ಡು ನಾರ್ಮಲ್ ಪಡ್ಡು, ಬೆಣ್ಣೆ ಪಡ್ಡು ಅವೆಲ್ಲನೂ ಸಿಗುತ್ತೆ, ಅದನ್ನು ಟ್ರೈ ಮಾಡ್ಬೋದು. ಆಮೇಲೆ ಮೆನುನಲ್ಲಿ ಇಲ್ಲದೆ ಬಂದು ಬೆಣ್ಣೆ ಖಾಲಿ, ಈ ದಾವಣಗೆರೆಯಿಂದ ಬಂದವರು ಬೆಣ್ಣೆ ಖಾಲಿ ಜಾಸ್ತಿ ತಿಂತಾರೆ, ಅವರು ಗೊತ್ತಿದೆ ಇಲ್ಲಿ ಸಿಗುತ್ತೆ ಅಂತ. ಅವರು
ಆರ್ಡ್ರ್ ಮಾಡ್ತಾರಂತೆ. ಸೊ ನೀವು ಕೂಡ ಬೆಣ್ಣೆಕಾಲಿ ತಿಂತೀರ ಅಂದರೆ ಬೆಣ್ಣೆಕಾಲಿನ ತಿನ್ಬೋದು, ಸೆಟ್ ದೋಸೆ ಅದರ ಬರುತ್ತೆ ಒಂದು ಎರಡು ಪೀಸು. ಸೊ ಆಮೇಲೆ ಅಷ್ಟೇ ಒಂದು ಕಡಕ್ಕದ ಕಾಫಿ ಕುಡಿಯೋದನ್ನ ಮಿಸ್ ಮಾಡಿ. ಮಸ್ಟ್ ವಿಸಿಟ್ ಜಾಗ, ಡಿಸ್ಕ್ರಿಪ್ಷನ್ ಲೊಕೇಶನ್ ಇರುತ್ತೆ, ಕನ್ಫ್ಯೂಸ್ ಆಗಲ್ಲ, ಆರಾಮಾಗಿ ಬಂದಿರ್ಬೋದು, ಸರ್ಕಲಲ್ಲೇ ಇದೆ. ಆಮೇಲೆ ಈ ವಿಡಿಯೋನ ಜಾಸ್ತಿ ಲೈಕ್ ಮಾಡು, ತುಂಬ ಶೇರ್ ಮಾಡಿ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗಲಿ. ಜನದಿಂದ ಜನಕ್ಕೆ ಹಂಗೆ ಮಾತಿಂದ ಮಾತು ಆಲ್ರೆಡಿ ಫೇಮಸ್ ಆಗಿರೋ ಜಾಗ, ಒಳ್ಳೆ ರೇಟಿಂಗ್ ಕೂಡ ಇದೆ. ನೀವು ಕೂಡ ಒಂದ್ಸಲ ಬಂದು ಟ್ರೈ ಮಾಡ್ಬೋದು. ಆಮೇಲೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.